ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಜಗತ್ತಿನ ಮೂರನೇ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರ ಜರ್ಮನಿಯಲ್ಲಿಗ ಅಲ್ಲೋಲ ಕಲ್ಲೋಲ ಭಾರತಕ್ಕೆ ಈ ಹೊತ್ತಲ್ಲಿ ಸಿಕ್ತಿರುವ ಶುಭ ಸುದ್ದಿ ಏನು ಜಗತ್ತಿನೆಲ್ಲೆಡೆ ಆರ್ಥಿಕವಾಗಿ ಬಹುದೊಡ್ಡ ಹೊಡೆತ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಹೊಡೆತ ಬಿದ್ದು ಸರಿದೂಗಿಸೋದಿಕ್ಕಾಗದೆ ಒದ್ದಾಡ್ತಿರುವ ಹೊತ್ತಲ್ಲಿ ಭಾರತದ ಆರ್ಥಿಕ ಸಚಿವರು ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಭಾರತೀಯರಿಗೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕಳೆದ ವಾರವಷ್ಟೇ ಮೂರನೇ ದೊಡ್ಡ ಆರ್ಥಿಕತೆಯಾಗಿದ್ದ ಜಪಾನ್ ನಾಲ್ಕನೆಯ ಸ್ಥಾನಕ್ಕೆ ಕುಸಿತು ಜರ್ಮನಿ ಮೂರನೇ ಸ್ಥಾನಕ್ಕೆ ಏರ್ತು ನಲ್ಲಿ ರಿಸೆಷನ್ ಹಾಗೆ ಯು ಕೆ ನಲ್ಲಿ ರಿಸೆಷನ್ ನೋಡ್ತಿದ್ದೀವಿ ನಿರಂತರವಾಗಿ ಅಲ್ಲಿ ಹೂಡಿಕೆ ಕಡಿಮೆ ಆಗ್ತಾ ಇರುವುದು ಹಾಗೆ ಜನಸಂಖ್ಯೆ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೆ ವಯೋವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಿರೋದು ಇಂಥದ್ದೆಲ್ಲ ಗಮನಿಸ್ತಾ ಇದ್ದೀವಿ ಇದು ಒಂದೆರಡು ಶ್ರೀಮಂತ ರಾಷ್ಟ್ರಗಳ ಕಥೆಯಲ್ಲ ಬಲಿಷ್ಠ ರಾಷ್ಟ್ರಗಳೇ ಈಗ ಕಂಪಿಸ್ತಾ ಇವೆ ಅಂತಹ ಸ್ಥಿತಿ ಇದೆ ಜಾಗತಿಕವಾಗಿ ಹಣದುಬ್ಬರವನ್ನು ನಿಯಂತ್ರಿಸೋದಕ್ಕೆ ಬಹಳಷ್ಟು ರಾಷ್ಟ್ರಗಳು ಇವತ್ತು ಒದ್ದಾಡ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆಗಳಾಗ್ತಿರೋದು ಸರ್ಕಾರದ ವಿರುದ್ಧ ಗಮನಿಸ್ತಾ ಇದ್ವಿ ಈ ಹೊತ್ತಲ್ಲಿ ಭಾರತೀಯರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಏನಂತ ಹಣದುಬ್ಬರ ನಿಯಂತ್ರಣದಲ್ಲಿದೆ ಅನ್ನೋದು ಒಂದು ನಮ್ಮಲ್ಲೂ ಕೆಲವು ತಿಂಗಳುಗಳ ಹಿಂದೆ ಹಣದುಬ್ಬರದ ದರ ದಾಖಲೆಯ ನಂಬರ್ನ ರೀಚ್ ಆಗ್ಬಿಟ್ಟಿತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಎಲ್ಲ ಬೆಲೆಗಳು ಗಗನ ಮುಟ್ಟಿದ್ವು ಈಗೆಲ್ಲ ಕಂಪ್ಲೀಟಾಗಿ ಸಮಸ್ಯೆ ಬಗೆಹರಿದೇ ಬಿಟ್ಟಿದ್ಯಾ ಬಿಟ್ಟಿದೆಯಾ ಅಂತಲ್ಲ ಆದರೆ ತಕ್ಕ ಮಟ್ಟಿಗೆ ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಯಾಕಂದರೆ ಸಮಸ್ಯೆ ಆಗುತ್ತೆ ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ಗೋಧಿ ಅಕ್ಕಿ ಬಾಸುಮತಿ ಬಿಟ್ಟು ಬೇರೆ ಅಕ್ಕಿ ರಫ್ತನ್ನು ತಕ್ಷಣಕ್ಕೆ ನಿಲ್ಲಿಸಲಾಯಿತು ಒಂದಿಷ್ಟು ಈ ಸ್ಟಾಕ್ ಇಟ್ಕೊಳ್ಳೋದ್ರ ಮೇಲೆಲ್ಲ ಲಿಮಿಟ್ ಹಾಕಲಾಯಿತು ಈರುಳ್ಳಿ ಸಕ್ಕರೆ ಗೋಧಿ ಅಕ್ಕಿ ಈ ಪ್ರಮುಖ ನಾಲ್ಕು ಉತ್ಪನ್ನಗಳ ಮೇಲೆ ಹೇರಿದಂತಹ ನಿರ್ಬಂಧ ಇಂತಹ ತ್ವರಿತಗತಿಯ ಕ್ರಮಗಳಿಂದಾಗಿ ರಿಟೇಲ್ ಇನ್ಫ್ಲೇಷನ್ ಅಂತ ನಾವು ಕೊಳ್ಳುವಂತಹ ದಿನನಿತ್ಯದ ವಸ್ತುಗಳ ಹಣದುಬ್ಬರವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಯಿತು ಹಾಗೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಿರುವಂತಹ ಅಂಕಿಅಂಶ ನೋಡಿ ಸದ್ಯಕ್ಕೆ ನಮಗೆ ಟೆನ್ಷನ್ ಇಲ್ಲ ಯಾಕಂದ್ರೆ ಆಹಾರ ಪದಾರ್ಥಗಳ ವಿಚಾರದಲ್ಲಿ ಜಾಗತಿಕವಾಗಿ ಸೃಷ್ಟಿಯಾಗಿರುವುದು ಇದೇ ಸಮಸ್ಯೆ ಯಾಕಂದ್ರೆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿದೆ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದಾಗಿ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿದೆ ಜಾಗತಿಕವಾಗಿ ಎರಡು ಪ್ರಮುಖ ಯುದ್ಧಗಳನ್ನ ನೋಡಿರೋದು ಕರೋನಾ ಎಫೆಕ್ಟ್ ಇಂದಾನೆ ಇನ್ನೂ ಹೊರಗಡೆ ಬಂದಿಲ್ಲ ಆದ್ರೆ ಭಾರತದಲ್ಲಿ ಈಗ ಬಫರ್ ನಾನ್ ಸ್ಟಾಕ್ ರಿಕ್ವೈರ್ಮೆಂಟ್ ಏನಿದೆಯೋ ಮಾರ್ಚ್ ತನಕ ಆಹಾರ ಧಾನ್ಯಗಳದ್ದು ಮೂರು ಪಾಯಿಂಟ್ ಎರಡು ಪಟ್ಟು ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಸ್ಟಾಕ್ ಇರೋದ್ರಿಂದಾಗಿ ಆಹಾರ ಧಾನ್ಯಗಳ ವಿಚಾರದಲ್ಲಿ ಸಮಸ್ಯೆ ಇಲ್ಲ ಏಕಾಏಕಿ ಬೆಲೆ ಏರಿಸಿ ಏನೋ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನುವಂಥ ಪರಿಸ್ಥಿತಿ ಇಲ್ಲ ರಿಟೇಲ್ ಇನ್ಫ್ಲೇಷನ್ ಅನ್ನ ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ ಅನ್ನೋ ನಂಬರ್ ಅನ್ನು ಕೊಡ್ತಾ ಇದೆ ಆರ್ಥಿಕವಾಗಿ ನಾವು ಸುಸ್ಥಿತಿಯಲ್ಲಿದ್ದೀವಿ ಸುಭದ್ರವಾಗಿದ್ದೀವಿ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಿರೋ ಹೊತ್ತಲ್ಲಿ ಅನ್ನೋ ನಂಬರ್ ಸಿಗ ಭಾರತ ಸರ್ಕಾರ ಕೊಡ್ತಾ ಇರೋದು ಈಗಾಗಲೇ ಐ ಎಂ ಎಫ್ ಎಸ್ ಎನ್ ಪಿ ಮಾರ್ಗನ್ ಸ್ಟೆನ್ಲಿ ರಿಪೋರ್ಟ್ ಅನ್ನು ನೋಡಿದಿವಿ ನಾವು ಈ ಆರ್ಥಿಕ ವರ್ಷ ಮುಂಬರುವಂತಹ ಆರ್ಥಿಕ ವರ್ಷದಲ್ಲೂ ನಮ್ಮ ಜಿ ಡಿ ಪಿ ಸ್ಟೇಬಲ್ ಆಗಿರುತ್ತೆ ಅಂತ ಅದನ್ನೇ ಆರ್ ಬಿ ಐ ಕೂಡ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಇಯರ್ಗೆ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಎಸ್ಟಿಮೇಷನನ್ನು ಕೊಡ್ತಾ ಇದೆ ಸೊ ಎಲ್ಲ ಬಗೆಯಲ್ಲೂ ಭಾರತ ಈ ಸಂಕಷ್ಟದ ನಡುವೆಯೂ ಕೂಡ ಹೆಜ್ಜೆ ಮೇಲಕ್ಕೆ ಇಡ್ತಾ ಇದೆ ನಮ್ಮ ಗ್ರಾಫ್ ಇಳಿತಾ ಇಲ್ಲ ಏರುತ್ತೆ ಅನ್ನೋದನ್ನೇ ತೋರಿಸ್ತಾ ಇದೆ ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತಾ ಇದೆ ಹಾಗೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಜಾಸ್ತಿ ಆಗತ್ತೆ ಅನ್ನುವಂಥ ವಿಚಾರ ಇಲ್ಲಿ ಅತ್ಯಂತ ಖುಷಿಕರವಾದದ್ದು ಎಲ್ಲ ಕಡೆ ಗ್ರಾಹಕರ ವೆಚ್ಚ ತಗ್ತಾ ಇದೆ ಹಾಗಾಗಿ ಈ ಆರ್ಥಿಕ ಹಿಂಜರಿತ ಆಗ್ತಿರೋದು ಕೈಗಾರಿಕೆಯಲ್ಲಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಜಪಾನ್ನಲ್ಲಿ ಬೇರೆ ದೇಶಗಳಿಂದ ಡಿಮ್ಯಾಂಡ್ ಕಡಿಮೆ ಆಗಿದೆ ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ವಿಮಾನದ ವಲಯ ರೈಲ್ವೆ ವಿವಿಧ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಪ್ರತಿಭಟನೆ ಇಂಥದ್ರಲ್ಲಿ ಸಮಸ್ಯೆ ಆಗಿರೋದು ಜಪಾನ್ನ ಎಕ್ಸಾಂಪಲ್ ನೋಡೋದಾದರೆ ಗ್ರಾಹಕರ ವೆಚ್ಚ ಮಾಡುವಂತಹ ಶಕ್ತಿ ಅಲ್ಲಿ ಕುಗ್ಗಿರೋದ್ರಿಂದಾಗಿ ಆರ್ಥಿಕ ಹಿಂಜರಿತ ಸೃಷ್ಟಿಯಾಗಿದೆ ಬಟ್ ಭಾರತದಲ್ಲಿ ಅದಕ್ಕೆ ಉಲ್ಟ ನೋಡಿ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಇನ್ನೂ ಜಾಸ್ತಿ ಆಗತ್ತೆ ಈಗ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಆಗತ್ತೆ ಖರ್ಚು ಮಾಡುವಂಥ ಶಕ್ತಿ ಇದ್ದಾಗ ಜಾಸ್ತಿ ಆಗುತ್ತೆ ಆ ಪ್ರಮಾಣ ಅದು ಜಾಸ್ತಿ ಆಗತ್ತೆ ಅನ್ನುವಂಥ ನಂಬರ್ ಅನ್ನು ಕೊಡ್ತಾ ಇರೋದು ಈಗ ನಾವು ಸ್ಟೇಬಲ್ ಆಗಿದ್ದೀವಿ ಎಲ್ಲ ಬಗೆಯಲ್ಲಿ ಅಂತ ಸೊ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಅಲ್ವಾ ಇದು ಯು ಕೆ ಬ್ರಿಟನ್ ಬಳಿಕ ಜರ್ಮನಿಯು ರಿಸೆಷನ್ ಅಂತ ಜಾರ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ತ್ರೈಮಾಸಿಕದಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಕುಸಿತವನ್ನು ಕಂಡಿತ್ತು ರಿಸೆಷನ್ ಅಂತ ಕರೆಯೋದು ಯಾವಾಗ ಬ್ಯಾಕ್ ಟು ಬ್ಯಾಕ್ ಎರಡು ತ್ರೈಮಾಸಿಕಗಳಲ್ಲೂ ಕೂಡ ಕುಸಿತ ಆದರೆ ಅಭಿವೃದ್ಧಿ ಕುಂಠಿತವಾಗ್ತಾನೆ ಸಾಗಿದರೆ ಅದನ್ನು ಆರ್ಥಿಕ ಹಿಂಜರಿತ ಅಂತ ಹೇಳಲಾಗುತ್ತೆ ಸೊ ಕಳೆದ ತ್ರೈಮಾಸಿಕದಲ್ಲಿ ಆಗಿತ್ತು ಪಾಯಿಂಟ್ ತ್ರೀ ಪರ್ಸೆಂಟ್ ಇಳಿ ಇಳಿಮುಖ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತ್ರೈಮಾಸಿಕವನ್ನು ಕಂಪ್ಲೀಟ್ ಮಾಡ್ತಿರೋ ಹೊತ್ತಲ್ಲಿ ಕೇಂದ್ರೀಯ ಬ್ಯಾಂಕ್ ಬುಂಡೇಸ್ ಬ್ಯಾಂಕ್ ಹೇಳ್ತಾ ಇದೆ ಗ್ಯಾರಂಟಿ ಈ ಸಲವೂ ಕೂಡ ಈ ತ್ರೈಮಾಸಿಕದಲ್ಲೂ ನಮಗೆ ಕುಸಿತ ಆಗುವಂತಹ ಎಲ್ಲ ಸುಳಿವುಗಳು ಸಿಗ್ತಾ ಇವೆ ಯಾಕಂದರೆ ಕೈಗಾರಿಕೆಯಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ ಖರ್ಚು ಆಗಿದೆ ರೈಲ್ವೆ ವಿಮಾನದ ಸೇರಿ ಸಿಬ್ಬಂದಿ ಧರಣಿಯಿಂದ ಬಿಕ್ಕಟ್ಟು ಸೃಷ್ಟಿಯಾಗಿರುವುದು ಎಲ್ಲಕ್ಕಿಂತ ಪ್ರಮುಖವಾಗಿ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದ ಪರಿಣಾಮ ಜರ್ಮನಿಯಲ್ಲಿ ಇಷ್ಟು ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿದೆ ಅಂತ ಅಲ್ಲಿನ ಪರಿಸ್ಥಿತಿಯನ್ನು ಕೇಂದ್ರೀಯ ಬ್ಯಾಂಕ್ ವಿವರಿಸಿ ಹಿಂಜರಿತದ ಸ್ಪಷ್ಟ ಸುಳಿವನ್ನು ಕೊಡ್ತಾ ಇದೆ ಅಲ್ಲಿಗೆ ಭಾರತ ಮೂರನೆಯ ದೊಡ್ಡ ಆರ್ಥಿಕತೆಯಾಗೋದಕ್ಕೆ ಇನ್ನೂ ಹೆಚ್ಚು ಸಮಯ ಉಳ್ಕೊಂಡಿಲ್ಲ ಈಗಿರೋದು ಐದನೇ ಸ್ಥಾನದಲ್ಲಿ ನಾಲ್ಕನೆಯ ಸ್ಥಾನಕ್ಕಂತೂ ಕೆಲವೇ ಕೆಲವು ದಿನಗಳಲ್ಲಿ ಏರತ್ತೆ ಭಾರತ ಅಲ್ಲಿಗೆ ಬಂದು ಕೂರತ್ತೆ ಅಂತ ಜಪಾನ್ ಅಲ್ಲಿ ರಿಸೇಷನ್ ಆದಾಗ ಅಲ್ಲಿನ ಆರ್ಥಿಕ ತಜ್ಞರುಗಳೇ ಈ ಭವಿಷ್ಯ ನೋಡ್ತಿದ್ರು ಈಗ ಜರ್ಮನಿಯು ಹೊಡೆತ ತಿಂದಿದೆ ಈ ಹೊತ್ತಲ್ಲಿ ಭಾರತ ಬಲವನ್ನ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಿದೆ ಬಿಕ್ಕಟ್ಟಿನ ನಡುವೆಯೂ ಕೂಡ ಅನ್ನೋದು ಖುಷಿಕರವಾದ ವಿಚಾರ ಸೊ ಶ್ರೀಮಂತ ರಾಷ್ಟ್ರಗಳಲ್ಲಿ ಸೃಷ್ಟಿಯಾಗಿರುವಂತ ಈ ಬಿಕ್ಕಟ್ಟೆ ಈಗ ಭಾರತಕ್ಕೆ ವ್ಯಾಪಕವಾದ ಅವಕಾಶಗಳನ್ನ ತೆರೆದು ಕೊಡ್ತಾ ಇರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು